ಕೊರೋನಾ ಬರದಿದ್ರೆ ಲಾಕ್ಡೌನ್ ಇರ್ತಾ ಇರಲಿಲ್ಲ ಲಾಕ್ಡೌನ್ ಇರದಿದ್ರೆ ಜನಜೀವನ ಎಂದಿನಂತೆ ಇರ್ತಾ ಇತ್ತು ಅದರಲ್ಲೂ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳು ಈ ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುವಂತ ಕಾಲಘಟ್ಟ ಇದು ಸೋ ಅದರಲ್ಲೂ ಮುಖ್ಯವಾಗಿ ಇದನ್ನು ದೇವಾಲಯಗಳ ನಗರಿ ಅಂತ ಕರೀತಾರೆ ದೈವಗಳ ನಾಡು ಅಂತ ಕರೀತಾರೆ ಎಷ್ಟು ದೇವರಿಗೆ ಮಹತ್ವ ಇದೆಯೋ ದೈವಗಳಿಗೂ ಕೂಡ ಅಷ್ಟೇ ಮಹತ್ವ ಇರುವಂತ ಸ್ಥಳ ಇದು ಬಹಳ ಕಾರಣಿಕದ ಸ್ಥಳ ಅನ್ನುವಂತ ನಂಬಿಕೆ ಕೂಡ ಇದೆ ಕರಾವಳಿ ಜಿಲ್ಲೆಗಳ ಬಗ್ಗೆ ಬಹಳ ಮುಖ್ಯವಾಗಿ ದೈವದ ಆರಾಧನೆ ಅಂದ್ರೆ ಕೋಲ ಅಂತ ಏನು ನಾವು ಇಲ್ಲಿ ತುಳು ಭಾಷೆಯಲ್ಲಿ ಕರೀತೇವೆ ಅದು ಅತಿ ಹೆಚ್ಚು ನಡೆಯುವಂತ ಸಂದರ್ಭ ಇದು ಆದರೆ ಲಾಕ್ ಡೌನ್ ಆದ ಕಾರಣ ನೂರಾರು ಕೋಲಗಳು ಈ ಭಾಗದಲ್ಲಿ ನಡೆಯಬೇಕಾದ ದೈವದ ನೂರಾರು ಆರಾಧನೆಗಳು ಕೈತಪ್ಪಿ ಹೋಗಿದ್ದಾವೆ ಸೋ ಆ ಆರಾಧನೆಯನ್ನು ನಡೆಸುವಂತ ಒಂದು ಜಾಗ ಆ ಆರಾಧನೆ ನಡೆಸುವಂತ ಒಂದು ಮನೆತನ ಇರುವ ಜಾಗಕ್ಕೆ ನಾನು ಬಂದಿದ್ದೇನೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಕರಾವಳಿ ಜಿಲ್ಲೆಗಳಲ್ಲಿ ದೈವಗಳಿಗೆ ಅದೆಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ದೈವದ ಆರಾಧಕರು ದೈವದ ನರ್ತಕರು ಅಂತ ನಾವು ಕರಿತೇವೆ ಅವರು ರಾತ್ರಿ ಹಗಲು ದೇವರ ಎದುರು ಒಂದು ಕುಣಿತದ ಸೇವೆಯನ್ನು ಮಾಡಿ ಆ ನಂತರ ಕೊಡುವಂತ ನುಡಿ ಅದರಲ್ಲಿ ಅದೆಷ್ಟೋ ನ್ಯಾಯ ತೀರ್ಮಾನಗಳು ಆಗ್ತವೆ ಅದೆಷ್ಟೋ ಸಮಸ್ಯೆಗಳು ಬಗೆಹರಿತವೆ ಜನರ ಸಮಸ್ಯೆಗಳು ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಬಗೆಹರಿದು ಬಿಡ್ತವೆ ಸೊ ಅಂತಹ ಒಂದು ಮಹತ್ವದ ಆಚರಣೆ ಕೋಲ ಅನ್ನುವಂಥದ್ದು ಸೊ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯಬೇಕಾಗಿದ್ದಂತಹ ನೂರಾರು ಕೋಲಗಳು ರದ್ದಾಗಿವೆ ಲಾಕ್ಡೌನ್ ಆದ ಕಾರಣ ಜನ ಸೇರಲಿಕ್ಕೆ ಅವಕಾಶ ಇಲ್ಲದ ಕಾರಣ ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ ಈ ಭಾಗದಲ್ಲಿ ನಾವು ಗಮನಿಸಿದರೆ ಗೊತ್ತಾಗುತ್ತೆ ಆ ಕೋಲದ ಸಂದರ್ಭದಲ್ಲಿ ದೈವ ನರ್ತಕರು ತೊಡುವಂತಹ ವೇಷಭೂಷಣಗಳೆಲ್ಲ ಇಲ್ಲಿ ನಮಗೆ ಕಾಣ್ತಾ ಇದೆ ಈ ಎಲ್ಲ ವೇಷಭೂಷಣಗಳನ್ನು ತೊಟ್ಟು ಇಲ್ಲೇನು ನಾವು ನೋಡ್ತಾ ಇದ್ದೇವೆ ಅವರು ಸಾಧುಪಾಣಾರ ಅಂಥೇಳಿ ಭಾಳ ಪ್ರಸಿದ್ಧ ಒಬ್ಬ ದೈವ ನರ್ತಕರು ಕೂಡ ಹೌದು ತುಳುನಾಡಿದದ್ದು ಈ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಅಧಿಕ ದೈವದ ಕೋಲಗಳು ಅವರಿಗೆ ಬುಕ್ ಆಗಿದ್ದವು ಎಲ್ಲ ಕೋಲಗಳು ರದ್ದಾಗಿವೆ ಇದರಿಂದ ಜನರ ನಂಬಿಕೆಗೆ ಆಗುವ ಗಾಸಿ ಜನರ ನಂಬಿಕೆಗೆ ಆಗುವ ನೋವು ಒಂದು ಕಡೆಯಾದರೆ ಅವರ ಜೀವನದ ಮೇಲೆ ಸ್ವತಃ ದೈವ ನರ್ತಕರು ಅಂತ ಏನು ಅವರನ್ನು ದೇವರ ಸ್ವರೂಪದಲ್ಲಿ ನೋಡಲಾಗುತ್ತೆ ಕೋಲ ನಡೆಯುವಂಥ ಸಂದರ್ಭದಲ್ಲಿ ಆದರೆ ಅವರ ಜೀವನ ತೀರ ಏನವರೆಲ್ಲ ಹಿಂದುಳಿದ ಜನಾಂಗಕ್ಕೆ ಸೇರಿದವರು ಬಹಳ ಕಷ್ಟದ ಜೊತೆ ಬದುಕ್ತಾ ಬಂದಿರುವಂಥವರು ಸೊ ಈ ಕೋಲಗಳು ರದ್ದಾದ ಕಾರಣ ಅವರ ಜೀವನದ ಮೇಲೆ ಅದು ಗಂಭೀರವಾದ ಪರಿಣಾಮಗಳನ್ನು ಕೂಡ ಬೀರಿದೆ ಸೊ ಸಾಧುಪಾಣಾರವರು ಹಿರಿಯ ಕಲಾವಿದರು ಒಬ್ಬ ಜನಪದ ಕಲಾವಿದ ಕೂಡ ಹೌದು ಅವರು ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ನಾವು ಮಾತನಾಡಿಸೋಣ ಈ ಕೋಲಗಳು ರದ್ದಾದ ಮೇಲೆ ಅವರ ಜೀವನದ ಮೇಲೆ ಆಗಿರುವಂತಹ ಬದಲಾವಣೆಗಳೇನು ಮತ್ತು ಸರ್ಕಾರ ಅವರಿಗೆ ಯಾವ ರೀತಿ ಸ್ಪಂದಿಸಬಹುದು ಅನ್ನೋದನ್ನು ಅವರ ಜೊತೆ ನಾವು ಮಾತನಾಡಿ ತಿಳ್ಕೊಳ್ಳೋಣ ಸಾಧು ಅವರೇ ಈಗ ಎಷ್ಟು ಕೋಲಗಳಿತ್ತು ನಿಮಗೆ ನಿಮ್ಮ ಜೀವನ ಹೇಗೆ ಹೋಗುದು ಅಂದ್ರೆ ಈ 2 ತಿಂಗಳು ಕೋಲ ಮಾಡಿದ್ರೆ ಇಡೀ ವರ್ಷ ನಿಮ್ಮ ಜೀವನ ಹೋಗುದು ಎಷ್ಟು ಕಷ್ಟ ಆಗಿದೆ ನಿಮಗೆ ಅಂತ ಕಷ್ಟ ಅಂದ್ರೆ ಈಗ ಅದು ಹೇಳುವಂಥದ್ದಲ್ಲ ಊಟ ಇನ್ನು ಬರುವ ಸಮಯ ಮಳೆಗಾಲ ಆ ಮಳೆಗಾಲದಲ್ಲಿ ಊಟಕ್ಕೆ ಗತಿಲ್ಲದಾಗೆ ಆಗ್ತದೆ ಬೇಸಿಗೆ ಕಾಲದಲ್ಲಿ ಸಂಪಾದನೆ ಮಾಡಿ ದೈವ ದೇವರು ಕಣ್ಣು ಬಿಟ್ಟು ನಮಗೆ ಚಾಕರಿ ದೈವ ಚಾಕರಿ ಸಿಕ್ಕಿದರೆ ನಮ್ಮ ಹೊಟ್ಟೆ ತುಂಬುತ್ತದೆ ಇಲ್ಲಾದರೆ ದೇವರ ಗತಿ ಆ ಲೆಕ್ಕದಲ್ಲಿ ಒಂದು ವರ್ಷಕ್ಕೊಂದು 10-50 ಕೋಲ ಆಗ್ತದೆ ಈ ವರ್ಷ ಆದದ್ದು 10-25 ಇಲ್ಲ 10-25-30 ಕೋಲ ಉಳಿಯಿತು ಈ ಕೊರೋನಾದ ಗೌಜಿಯಲ್ಲಿ ಈಗ ನೀವು ಕೇವಲ ಒಂದು ಕಲಾವಿದರು ಅಂತೇಳಿ ಅಲ್ಲ ದೈವವನ್ನೇ ಮೈ ಮೇಲೆ ಆವಾಹಿಸಿಕೊಂಡು ಅಭಯ ಕೊಡುವವರು ಒಂದು ರೀತಿ ದೇವರ ಸ್ವರೂಪವೇ ಆಗಿರ್ತೀವಿ ನೀವು ಈಗ ದೇವರಿಗೆ ಕೆಲಸ ಇಲ್ಲದಾಗ ಆಯ್ತಲ್ಲ ಅಂತ ಏನು ಹೇಳ್ತಾರೆ ಬರ್ತಾರಾ ನಿಮ್ಗೆ ಯಾರು ಸಹಾಯ ಮಾಡ್ತಾರಾ ಏನು ಸಹಾಯ ಕೊಡ್ತೇವೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಷ್ಟರವರೆಗೆ ಬಂದದ್ದು ಇಲ್ಲ ಅಲ್ಪ ಸ್ವಲ್ಪದಲ್ಲಿ ನಮ್ಮ ಮೇಲೆ ಆಸಿದ್ದವರು ದೇವದ ಮೇಲೆ ಆಸಿದ್ದವರು ನಮ್ಮ ಚಾಕರಿ ದೇವಕ್ಕೆ ತಲೆ ಬಿಟ್ಟವರು ಚಾಕರಿ ಮಾಡುವವರು ಅಂತೇಳಿ ಮನೆಗೆ ತಂದು ಕೊಟ್ಟಿದ್ದವರು ಇದ್ದಾರೆ ಒಂದು ಕಡೆಯಲ್ಲಿ ಕೊಟ್ಟಿದ್ದಾರೆ ಕಲ್ಮಾಡಿ ಭಗವಂಜಿರ್ಲಿ ಕೋಲ ಮಾಡುವ ಮನೆಯಲ್ಲಿ 20 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಮತ್ತು ತರಕಾರಿ ಎಲ್ಲ ಇಲ್ಲಿ ಬಂದರೆ ನಮಗೆ ಸಹ ಕೊಟ್ಟಿದ್ದಾರೆ ಒಂದು ಬಕೆಟ್ ಹಾಲು ಸಿಕ್ಕಿದೆ ಈಗ ನಿಮ್ಮ ಹಾಗೆ ನೂರಾರು ಜನ ನಿಮಗಿಂತಲೂ ಕಷ್ಟದಲ್ಲಿರೋರಿದ್ದಾರೆ ಇಲ್ಲ ಅಂತಲ್ಲ ಈ ದೈವದ ಪೂಜೆ ಮಾಡುವರು ಇನ್ನೊಬ್ಬರು ಮತ್ತೊಬ್ಬರು ಅಂತ ಸರ್ಕಾರ ಯಾವ ರೀತಿ ನೆರವಾದರೆ ನಿಮಗೆ ಅನುಕೂಲ ಆಗ್ತದೆ ಅಂತ ಸರ್ಕಾರ ಅಂದರೆ ಇನ್ನೂ ವಯಸ್ಸಾಯಿತು ನೋಡಿ ನಮಗೆ 65 ಪ್ರಾಯ ಆಯಿತು ನಡೀತಾ ಉಂಟು ಇನ್ನೂ ದುಡಿಲಿಕ್ಕಾಗೋದಿಲ್ಲ ಮಕ್ಕಳಿಗೆಲ್ಲ ಬಿಟ್ಟುಕೊಟ್ಟು ಅದರಲ್ಲಿ ಜೀವನ ಹೋಗಬೇಕು ಎಂತರ ಅಂತ ಗೊತ್ತಾಗೋದಿಲ್ಲ ತಲೆ ಬಿಸಿ ಆಗ್ತಾ ಉಂಟು ಅವ್ರು ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ ಮುಖ್ಯವಾಗಿ ಏನಂದರೆ ಒಂದು ಆಚರಣೆ ನಡೆಯುವಂಥ ಸಂದರ್ಭದಲ್ಲಿ ಸ್ವತಃ ಅವರನ್ನು ನಾವು ದೇವರ ಸ್ವರೂಪದಲ್ಲಿ ನೋಡ್ತೇವೆ ಆದರೆ ಈಗ ಒಂದು ರೀತಿಯಲ್ಲಿ ದೇವರಿಗೆ ಕಷ್ಟ ಬಂದಾಗ ಆಗಿದೆ ಸರ್ಕಾರ ಇಂಥ ಸಂದರ್ಭದಲ್ಲಿ ಸ್ಪಂದಿಸಬೇಕಾದ ಅಗತ್ಯ ಇದೆ ಇವರು ಕೇವಲ ಆರಾಧಕರು ಮಾತ್ರ ಅಲ್ಲ ಒಂದು ಕಲಾವಿದರು ಕೂಡ ಹೌದು ಸೊ ಕಲಾವಿದರಿಗೆ ಒಂದು ಮಾಸಾಶನ ರೂಪದಲ್ಲಿ ಹೆಚ್ಚುವರಿ ಅನುದಾನವನ್ನು ಏನಾದರೂ ಕೊಟ್ಟು ಈ ಥರದ ನೂರಾರು ಕುಟುಂಬಗಳನ್ನು ಸಲಹಿದರೆ ಲಾಕ್ಡೌನ್ ಏನು ಈ ದೈವ ದೇವರುಗಳನ್ನೇ ನಂಬಿ ಚಟುವಟಿಕೆ ನಡೆಸುವವರಿಗೆ ಆತಂಕವನ್ನು ತಂದೊಡ್ಡಿದೆ ಅದರಿಂದ ಅವರು ಸ್ವಲ್ಪ ಮಟ್ಟಿಗೆ ಪಾರಾಗಬಹುದು ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಸುವರ್ಣ ನ್ಯೂಸ್